ಮನೇಲಿ ಯಾರು ತಗೊಳ್ದೆ ಇರೋ ಜವಾಬ್ದಾರಿನ ಅವನಿ ಒಬ್ಳೆ ತಗೋಬೇಕಾಗಿರೋ ಅಗತ್ಯ ಇಲ್ಲ. ಮನೆ ಕೆಲಸದವ್ರನ್ನ ಇಟ್ಕೊಳ್ಳೋಣ. ಇರೋಳನ್ ಕೂಡ ಬಿಡಿಸಿದೀನಿ, ಕೆಲಸದವರು ಅಗತ್ಯ ಇಲ್ಲ, ಇರೋರೇ ಸಾಕು. ಮತ್ತೆ ಅವನಿ ಏನ್ ಮಾಡ್ತಾಳೆ? ಅವನಿ ಸ್ವಲ್ಪ ದಿನ ರೆಸ್ಟ್ ತಗೋತಾಳೆ ಅಂತ ಹೇಳ್ದೆ ಅಲ್ವಾ? ಅತ್ತೆ, ನನಗ್ ರೆಸ್ಟ್ ಏನೂ ಅಗತ್ಯ ಇಲ್ಲ, ನನ್ ಕೆಲ್ಸ ನಾನ್ ಮಾಡ್ತೀನಿ. ನೀನೇನು ಮಾತಾಡ್ಬೇಡ ಅವನಿ, ನೀನ್ ಕೂತ್ಕೋ. ಅದಲ್ಲ ಅತ್ತೆ, ಕೂತ್ಕೋ. ನಿಹಾರಿಕಾ, ನೀನ್ ಹೋಗಿ ಅವನಿ ಕಾಫಿ ತಗೊಂಡ್ ಬಾ. ಇನ್ಮೇಲಿಂದ ಕಾಫಿ ಮಾಡೋ ಡ್ಯೂಟಿ ನಿಂದು. ಲಾವಣ್ಯ, ನೀನ್ ಹೋಗಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕು. ಬಟ್ಟೆ ಒಗೆಯೋದ್ರಿಂದ ಹಿಡ್ದು ಇಸ್ತ್ರಿ ಮಾಡೋವರೆಗೂ ನಿನ್ ಜವಾಬ್ದಾರಿ. ವಸಂತ, ಊಟ ತಿಂಡಿ ನಿನ್ ಜವಾಬ್ದಾರಿ. ಅಲೇಖ್ಯ, ವಸಂತ್ಗೆ ಹೆಲ್ಪ್ ಮಾಡು, ಅರ್ಥ ಆಯ್ತಾ? ಅಬ್ಬಾ, ಗಂಡಸರಿಗೆ ಯಾವುದೇ ಕೆಲಸ ಇಲ್ಲ, ಬದುಕಿದ್ವಿ. ಆಗ್ಲೇ ಸಂಭ್ರಮಿಸ್ಬೇಡ ಪೃಥ್ವಿರಾಜು, ವೇದವತಿ ಹೇಳ್ತಾಳೆ, ತಡ್ಕೋ. ನಾವು ಮಾಡೋ ಕೆಲಸ ಕೂಡ ಇದೆಯಾ ಅತ್ತೆಯವರೇ? ಇದೆ, ಮಾಡ್ತೀವಿ, ಆಜ್ಞೆ ಮಾಡಿ. ಮಾರ್ಕೆಟ್ ಇಂದ ತರಕಾರಿ ತರೋದಲ್ಲ, ತರಕಾರಿನ ಕಟ್ ಮಾಡೋದಕ್ಕೆ ನಿನ್ ಹೆಂಡತಿಗೆ ನಿನ್ ಸಹಾಯ ಮಾಡ್ಬೇಕು. ಮತ್ತೆ ಕೃಷ್ಣ ಏನ್ ಮಾಡ್ತಾನೆ? ಕೃಷ್ಣ ನಮ್ಮನೆ ಮೇಂಟೆನೆನ್ಸ್ ಎಲ್ಲ ನೋಡ್ಕೋಬೇಕು, ಇಲ್ಲಾಂದ್ರೆ ಕೃಷ್ಣನು ಅವ್ರ ಅಣ್ಣನ ಹಾಗೆ ಯಾವ್ದೋ ಒಂದ್ ಕೆಲಸ ಮಾಡ್ಬೇಕು. ಮನೆ ಮೇಂಟೆನೆನ್ಸ್ ಅಷ್ಟೇ ತಾನೆ? ನಾನ್ ನೋಡ್ಕೋತೀನಮ್ಮ, ನಾನ್ ನೋಡ್ಕೋತೀನಿ. ಸಡನ್ ಆಗಿ ಹೊಸ ರೂಲ್ಸ್ ಯಾಕೆ ಬಂದಿದೆ ಅತ್ತೆ? ಅವನಿ ಮನೆಯಿಂದ ಹೊರಟೋದ್ರೆ ಮನೆ ಹೇಗಾಗುತ್ತೋ ನನಗೆ ಗೊತ್ತು, ಅದಕ್ಕೆ ಮುಂದಾಲೋಚನೆ ಮಾಡ್ತಿದ್ದೀನಿ. ಹೋಗ್ಲಿ ಬಿಡಿ, ಅವನೇ ಮನೆಯಿಂದ ಹೋಗ್ತಾಳೆ ಅಂತ ನಿಮ್ ಬಾಯಿಂದ ಕೇಳಿದ್ರೆ ನನಗೆ ತುಂಬಾ ಖುಷಿ ಆಗ್ತದೆ. ಮೊದಲು ನಿಮ್ ನಿಮ್ ಕೆಲಸ ನೀವು ಶುರು ಮಾಡಿ. ಹೇಳಿದ್ದೀನಿ ನಿಮಗೆ, ಹೊರಡಿ ಹೊರಡಿ. ಅತ್ತೆ, ಎಲ್ಲರೂ ಕಾಫಿ ತಗೊಳ್ಳಿ. ಮೊದಲು ಅವನಿ ಕೊಡು. ತಗೊಳ್ಳಿ ಅವನಿ. ಉಳ್ದಿರೋ ಕೆಲಸ ಎಲ್ಲ ಎಲ್ರು ಬೇಗ ಮಾಡೋದಕ್ಕೆ ಹೇಳು. ಸರಿ ಅತ್ತೆ, ಹೋಗು. ಕಾಫಿ ಕುಡಿಯಮ್ಮ. ಅವಮಾನ ಇದು, ನಮ್ಮೆಲ್ಲರಿಗೂ ತುಂಬಾನೇ ಅವಮಾನ. ಹೌದು ಅಕ್ಕ, ಇಲ್ಲಿವರೆಗೂ ನಾವ್ ಯಾವತ್ತೂ ಮನೆ ಕೆಲಸ ಮಾಡೇ ಇಲ್ಲ, ಇವತ್ ಮಾಡ್ಬೇಕಾಗಿ ಬರ್ತಿದೆ. ನಮ್ ವಿಷಯ ಸರಿ, ಪಾಪ ಅಲೇಖ್ಯ ಕೈಲೂ ಮಾಡಿಸ್ತಿದ್ದಾಳೆ. ನನಗಂದ್ರೆ ಇನ್ನು ಪೂರ್ತಿ ಅಧಿಕಾರ ಹಕ್ಕು ಬಂದಿಲ್ಲ. ನೀವು ಮೊದ್ಲಿಂದ ಇಲ್ಲೇ ಇರೋರಲ್ವಾ? ನೀವ್ಯಾಕೆ ಎದುರಿಸ್ತಿಲ್ಲ? ಸೊಸಿಯಾಗಿ ಮಗಳಾಗಿ ನಿಮ್ ಸ್ಥಾನನ ನೀವ್ ಯಾಕೆ ಕಾಪಾಡ್ಕೋತಿಲ್ಲ? ಆ ಸ್ಥಾನದಲ್ಲಿ ಇರ್ಬೇಕು ಅಂತಾನೆ ತಲೆ ಬಾಗ್ಬೇಕಾಗಿ ಬಂದಿದ್ದು. ಅತ್ತೆ ಬಗ್ಗೆ ನಿನಗ್ ಪೂರ್ತಿಯಾಗಿ ಗೊತ್ತಿಲ್ಲ. ಎಷ್ಟು ಮೃದುವಾಗಿ ಕಾಣಿಸ್ತಾರೋ ಅಷ್ಟೇ ಉಗ್ರ ಸ್ವರೂಪನ್ ಕೂಡ ತೋರಿಸ್ತಾರೆ. ಹೋಗ್ತಾ ಹೋಗ್ತಾ ನಿನ್ಗೆ ಗೊತ್ತಾಗತ್ತೆ ಬಿಡು. ಹೌದು ಅಲೈಕ್ಯ, ಅತ್ತೆ ಮುಂದೆ ಹಕ್ಕಿನ ಬಗ್ಗೆ ಮಾತಾಡ್ತಾ ಏನು ಚಾಚಕ್ಕಾಗ್ಲಿಲ್ಲ. ಅವನಿನ ತಪ್ಪಾಗಿ ಚಿತ್ರೀಕರಿಸಿ ಏನಾದ್ರೂ ಸಾಧಿಸ್ಬೇಕು. ಆದ್ರೆ ಅವ್ರ ಸಪೋರ್ಟ್ ಎಲ್ಲ ಅವನಿಗೆ ಇದೆ ಅಲ್ವಾ? ಮೊನ್ನೆವರೆಗೂ ಅವನಿ ಮೇಲೆ ಕೋಪ ಮಾಡ್ಕೊಂಡೇ ಇದ್ರು. ಯಾವಾಗ ವಿಗ್ರಹ ಮನೆಗ್ ಬಂತು ಅತ್ತೆ ಮನ್ಸು ಶಾಂತ ಆಗೋಯ್ತು. ಕಷ್ಟ ಕೂಲಿದು ಫಲಿತಾಂಶ ವ್ಯಾಪಾರಿದು ಅನ್ನೋ ಹಾಗಾಗಿದೆ. ಅವನಿ ಹೊರಟೋಗ್ತಾಳೆ ಅಂದ್ರೆ ಅದು ಅತ್ತೆ ಮಾವಂಗೆ ಸ್ವಲ್ಪನು ಇಷ್ಟ ಆಗಲ್ಲ, ಅದಕ್ಕೆ ಆ ಹಗೆನ ನಮ್ ಮೇಲೆ ತೀರಿಸ್ಕೊತಾ ಇದಾರೆ. ಎಕ್ಸಾಕ್ಟ್ಲಿ, ಅದೇ ನಡೆಯೋದು. 4 ದಿನದಲ್ಲಿ ಅಲೈಕ್ಯ ಮದ್ವೆ ಆಗೋಗಿ ಅವನಿ ಮನೆಯಿಂದ ಹೊರಗೆ ಹೋದ್ಮೇಲೆ ಏನೋ ಒಂದ್ ಮಾಡಿ ಅತ್ತೆ ಮಾವನ್ನ ಓಲ್ಡ್ ಏಜ್ ಹೋಮ್ಗೆ ಓಡಿಸ್ಬೇಕು. ಇಲ್ಲ ಅಂದ್ರೆ ಅತ್ತೆ ನಮ್ ತಲೆ ಮೇಲೆ ಕಾಲಿಟ್ಟು ತುಳಿತಾರೆ.
ಜಾತಕ ಹೊಂದಾಣಿಕೆ ಆಗಿರೋ ಸೊಸೆ ಆದ್ರೂ ಕೂಡ ನನಗ್ ಮನೆಯಲ್ಲಿ ಯಾವುದೇ ರೀತಿ ಯಜಮಾನಿಕೆನೂ ಇಲ್ಲದೆ ಇರೋ ಹಾಗಾಗಿದೆ. ಅದಕ್ಕೆ ನೀನ್ ಹೇಳ್ದಾಗೆ ನಡಿಬೇಕು. ನನಗೆ ಯಾವುದೇ ಯಜಮಾನಿಕೆನೂ ಅಗತ್ಯ ಇಲ್ಲ, ನನಗೆ ಶ್ರೀಕರ್ ಸಿಕ್ಕಿದ್ರೆ ಸಾಕು. ನಾವ್ ಅಂದ್ಕೊಂಡಿದ್ದೆಲ್ಲ ನಡಿಬೇಕಂದ್ರೆ ಒಂದ್ 4 ದಿನ ಕಾಯ್ಬೇಕು. ಇಷ್ಟು ದಿನನೇ ಕಾದಿದೀವಿ, ಈ 4 ದಿನನೂ ಕಾಯೋಣ, ನಾವ್ ಅನ್ಕೊಂಡಿರೋದನ್ನೆಲ್ಲ ಸಾಧಿಸೋಣ. ಈ ಮನೇಲಿ ಯಾವಾಗ್ಲೂ ಅವನಿ ಮಾತ್ರನೇ ಕೆಲ್ಸ ಮಾಡ್ತಾಳೆ. ಇವಾಗ ಮನೇಲಿ ಎಲ್ರೂ ಕೆಲ್ಸ ಮಾಡ್ತಿದ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ರೀ. ಹೌದು ವೇದಾ, ಎಲ್ರೂ ಕೆಲ್ಸ ತಪ್ಪಿಸ್ಕೊಂಡು ಸೋಂಬೇರಿಗಳಾಗ್ತಿದ್ದಾರೆ. ಇವತ್ತಿಂದ ಈ ಮನೇಲಿ ಇದೇ ಪದ್ಧತಿ ಮುಂದುವರಿಬೇಕು. ಏನತ್ತೆ ಇದು, ನೀವು ಇಷ್ಟು ವಿಚಿತ್ರವಾಗಿ ನಡ್ಕೋತಾ ಇದ್ದೀರಾ? ವಿಚಿತ್ರ ಏನಮ್ಮ, ಇಷ್ಟು ದಿನ ಇವರ ವರ್ತನೆಯಿಂದ ಒದ್ದಾಡ್ತಿದೀವಿ. ಈ ಮನೇಲಿ ಎಲ್ರೂ ನೀನ್ ಹೊರಟೋದ್ರೆ ಚೆನ್ನಾಗಿರತ್ತೆ ಅನ್ಕೋತಿದ್ದಾರೆ, ಆದ್ರೆ ನೀನ್ ಇಲ್ಲ ಅಂದ್ರೆ ಈ ಮನೆ ಹೇಗಿರುತ್ತೆ ನಮಗ್ ಗೊತ್ತಮ್ಮ. ಬಣ್ಣ ಇಲ್ದಿರೋ ಇಂದ್ರಧನಸ್ಸಿನ ಹಾಗೆ, ಅಮ್ಮನವ್ರು ಇಲ್ದಿರೋ ದೇವ್ರ ಮನೆ ಆಗಿರುತ್ತೆ. ಶ್ರೀಕರ ಅಲೈಕ್ಯ ಮದುವೆ ನಿಂತೋಗ್ಬೇಕು ಅಂತ ನಾವು ಹೋಗ್ದಿರೋ ದೇವಸ್ಥಾನ ಇಲ್ಲ. ಒಂದ್ ಪಕ್ಷ ನಮ್ ಬೇಡಿಕೆನ ಆ ದೇವ್ರು ತೀರಿಸದೆ ಹೋದ್ರೆ ನೀನ್ ಇಲ್ದಿರೋ ಮನೇಲಿ ನಾವ್ ಇರೋಕಾಗಲ್ಲಮ್ಮ. ಹಾಗಂತ ಹೇಳಿ ಮಾತಿಗೆ ತಪ್ಪು ಅಂತ ನಾವು ನಿನ್ಗೆ ಹೇಳ್ತಾ ಇಲ್ಲ. ಕೈ ಕಾಲು ಕಟ್ ಹಾಕ್ಬಿಟ್ಟು ಚಿತೆಗೆ ಹಾಕ್ದಂಗಿದ್ಯಮ್ಮ ನಮ್ಮ ಪರಿಸ್ಥಿತಿ. ಅಂತ ಮಾತು ಹೇಳ್ಬೇಡಿ ಮಾವ, ನಿಮ್ಮಲ್ಲೇ ನಾನು ನನ್ನ ತಂದೆ ತಾಯಿನ ನೋಡ್ಕೋತಾ ಇದ್ದೀನಿ. ಭಾವನೆ ನನ್ನ ಸರ್ವಸ್ವ ಅನ್ಕೊಂಡಿದ್ದೀನಿ. ವಿಧಿ ಬರ್ದಿರೋ ಹಣೆ ಬರಹದಿಂದ ಬೀದಿಗೆ ಬೀಳ್ತಾ ಇದ್ದೀನಿ. ನಿಮ್ ಜೊತೆ ಇರೋ ಸೌಭಾಗ್ಯ ನನಗಿಲ್ವೇನೋ. ನಿನಗ್ ಸಮಾಧಾನ ಮಾಡ್ತಾ ಇದೀವಾದ್ರೆ ನಿನ್ ಕಷ್ಟನ್ ಮಾತ್ರ ದೂರ ಮಾಡೋದಕ್ಕೆ ಆಗ್ತಾ ಇಲ್ಲ. 15ನೇ ತಾರೀಕು ಹತ್ರ ಬರ್ತಾ ಇದೆ. ಯಾವುದೇ ತಂದೆ ತಾಯಿಗಾದ್ರೂ ಮಗನ ಮದ್ವೆ ಹತ್ರ ಬಂದ್ರೆ ಆನಂದ ಆಗುತ್ತೆ, ಆದ್ರೆ ಈ ಮದ್ವೆಯಿಂದ ಆ ವೇದನೆ ಹೆಚ್ಚಾಗ್ತಾ ಇದೆ. ನಮ್ಗಿಷ್ಟ ಇರೋ ನಿಮ್ ಮದ್ವೆ ನಮ್ ಕಣ್ಮುಂದೆ ನಡೀಲಿಲ್ಲ. ನಮ್ಗಿಷ್ಟ ಇಲ್ದೇ ಇರೋ ಈ ಮದ್ವೆ ನಮ್ ಕಣ್ಮುಂದೆ ನಡೆಯುತ್ತೆ ಅಂದ್ರೂ ಅದನ್ನ ತಡೆಯಕ್ ಆಗ್ತಿಲ್ಲ. ಪ್ರಪಂಚದಲ್ಲಿರೋ ಕತ್ಲೆಲ್ಲ ಒಂದಾದ್ರೂ ಕೂಡ ಒಂದು ಬೆಂಕಿ ಕಡ್ಡಿ ಬೆಳಕನ್ನ ತಡೆಯಕ್ ಆಗಲ್ಲ. ಹಾಗೇನೆ ಅಷ್ಟು ಕೀರ್ತಿ, ಇಷ್ಟು ಅಧಿಕಾರದಲ್ಲಿರೋ ನಾವು ಈ ಮದುವೆ ವಿಷಯದಲ್ಲಿ ಏನು ಮಾಡಕ್ ಆಗ್ತಿಲ್ಲಮ್ಮ. ಪ್ರಶಾಂತವಾಗಿರ್ಬೇಕಾಗಿರೋ ಈ ವಯಸ್ಸಿನಲ್ಲಿ ನಮಗ್ ಮನಃಶಾಂತಿ ಇಲ್ದಿರೋ ಹಾಗೆ ಆಗೋಗಿದೆ ರೀ. ಏನ್ರಿ ಇದು? ಬೇಜಾರ್ ಮಾಡ್ಕೋಬೇಡಿ ಅತ್ತೆ, ಕಾಲನೇ ಎಲ್ಲ ವಿಷಯಗಳಿಗೂ ಉತ್ತರ ಕೊಡುತ್ತೆ. ಇಷ್ಟು ನೋವು ಕೊಡುವಂತ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವಿಬ್ರು ಇಷ್ಟೊಂದು ನೋವು ಪಡ್ತಿದ್ರೆ ನನ್ನ ಪರಿಸ್ಥಿತಿ ಏನು? 3 ಗಂಟು ಹಾಕಿದ್ದೀನಿ, ಸಪ್ತಪದಿ ತುಳಿದಿದ್ದೀನಿ, ಜೀವನ ಪೂರ್ತಿ ಒಟ್ಟಿಗಿರ್ತೀನಿ ಅಂತ, ಜೊತೆಗೆ ನಡೀತೀನಿ ಅಂತ, ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ ಇವಳನ್ನು ಬಿಡಲ್ಲ ಅಂತ ಮಾಡಿರೋ ಪ್ರಮಾಣಗಳನ್ನ ಮರ್ತೋಗ್ಬೇಕಾ? ನಮ್ಮ ಸಂಬಂಧ ಶಾಶ್ವತವಾಗಿ ಉಳಿಬೇಕು ಅಂತ ಪಂಚಭೂತಗಳ ಸಾಕ್ಷಿಯಾಗಿ 3 ಗಂಟು ಹಾಕಿದ್ದೀನಿ. ಇವಾಗ 3 ಗಂಟನ್ನ ಬಿಚ್ಚಿ ಶಾಶ್ವತವಾಗಿ ಬೇರೆ ಆಗ್ಬೇಕಾ? ಇದು ದೇವ್ರು ಬರೆದಿರೋ ಬರಹ, ಅವನೇ ಹಾಕಿರೋ ಗೆರೆ. ಹೊರಗೆ ಹಾಕ್ತೆ ಬಾರನ ಹೃದಯದಲ್ಲಿ ಹೊತ್ತು ಮೌನವಾಗಿ ಮುನಿ ಹಾಗೆ ಇದ್ಬಿಡ್ಬೇಕಾ? ಅರ್ಥ ಆಗ್ದಿರೋ ಪರಿಸ್ಥಿತಿಲಿ ಯೋಚನೆ ಮಾಡ್ತಾ ಉಳ್ಕೊಂಡಿದ್ದೀನಿ. ಬೇಗ ಅಡಿಗೆ ತಗೊಂಡ್ ಬಂದು ಡೈನಿಂಗ್ ಟೇಬಲ್ ಮೇಲಿಡಿ. ಏನ್ ಅಷ್ಟೊಂದು ನಿಧಾನ, ಬೇಗ ತಗೊಂಡ್ ಬಂದಿಡಿ. ಕಳ್ತನ ಮಾಡ್ತಿದ್ದಾಗ ಕಿಂಗ್ ತರ ಇದ್ದೆ, ಇಲ್ ಬಂದ್ ಸೇವಕ ಆಗ್ಬಿಟ್ಟಿದೀನಿ. ಬಾವಾ ಬಾವಾ, ಸ್ವಲ್ಪ ನೋಡ್ಕೊಂಡು ಕ್ಲೀನ್ ಮಾಡು ಬಾವಾ, ಎಲ್ಲ ನನ್ ಮೇಲೆ ಬೀಳ್ತಿದೆ. ನನ್ಗೆ ಈ ಸೈಡ್ ಬಿಟ್ಟು ನೀನ್ ಆ ಕಡೆಗೆ ಹೋಗ್ಬೋದಲ್ವಾ? ಬಾವಾ, ನಿಂದು ಕೆಲ್ಸ ಕಡಿಮೆ, ಬಿಲ್ಡಪ್ ಜಾಸ್ತಿ. ಏನಲ್ಲಿ ಡಿಸ್ಕಷನ್ನು, ಕೆಲ್ಸ ಮಾಡಿ ಬೇಗ. ಸರಿ ಅಮ್ಮ. ಸರಿ ಅತ್ತೆ ಅವ್ರೆ, ಸರಿ. ಏನೋ ವಿಚಿತ್ರವಾಗಿದೆಯಲ್ಲ ಅಕ್ಕ, ನಿಂತ್ಕೋ. ಯಾಕಕ್ಕ ಹೋಗ್ತಿದ್ಯಾ? ಬಾ ಅಕ್ಕ ಬಾ,
ಬನ್ನಿ ಅದಕ್ಕೆ. ವೇದವತಿ ಅತ್ತೆ ಮನೆ ಅನ್ಕೊಂಡು ತಪ್ಪಾಗಿ ಬೇರೆ ಮನೆಗೆ ಬಂದೇನೋ ಅಂತ ವಾಪಸ್ ಹೋಗ್ತಿದ್ದೀನಿ ಅವನಿ. ಇಲ್ಲ ಅದಕ್ಕೆ, ನೀವು ಬಂದಿರೋದು ನಮ್ಮ ಮನೆಗೆ. ಬಾಮ್ಮ ಕೂತ್ಕೊಳ್ಳಮ್ಮ. ಬಾ ಅಕ್ಕ ಕೂತ್ಕೊಳ್ಳಿ. ಅದಕ್ಕೆ ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಸುಜಾತ. ನಿಹಾರಿಕಾ ಸುಜಾತ ಕಾಫಿ ತಗೊಂಡ್ ಬಾ. ಸರಿ ಅತ್ತೆ. ಅಯ್ಯಯ್ಯೋ ಏನಿ ವಿಚಿತ್ರ, ಇದೆಲ್ಲ ನಿಜ ಅಲ್ಲ, ಎಲ್ಲ ನನ್ ಭ್ರಮೆ, ಎಲ್ಲ ನನ್ ಭ್ರಾಂತಿ. ಏಯ್ ನಿಮ್ ಕೆಲ್ಸ ನೋಡ್ಕೊಳ್ಳಿ. ಹಾ ಮುಂದುವರ್ಸಿ. ನೀನ್ ತುಂಬಾ ನಾಟಕ ಮಾಡ್ಬೇಡ. ಅವಳ ತಂಗಿ ರಾಣಿಯಾಗಿ ಕೂತ್ಕೊಂಡಿದ್ದಾಳೆ, ನಾವೆಲ್ಲ ಕೆಲ್ಸ ಮಾಡ್ತಿದ್ದೀವಲ್ಲ ಅದಕ್ಕೆ ಕಾಮಿಡಿ ಮಾಡ್ತಾ ಇದ್ದಾಳೆ ಬಾವಾ. ನಾನೇನ್ ಕಾಮಿಡಿ ಮಾಡ್ತಿಲ್ಲಪ್ಪ ಕೃಷ್ಣ, ನನಗೆಲ್ಲ ವಿಚಿತ್ರವಾಗೇ ಇದೆ. ಅಷ್ಟೊಂದು ವಿಚಿತ್ರವಾಗಿ ಅನ್ಕೊಳ್ಳೋ ಅಗತ್ಯ ಏನಿಲ್ಲ, ನಾನು ಕೆಲಸ ಮಾಡ್ತಿರೋದು ನಿಜಾನೇ. ಸೊಸೆ ಆಗೋಳ್ ನಾನು, ನಾನು ಕೂಡ ಕೆಲಸ ಮಾಡಬೇಕಾಗಿರೋ ಕರ್ಮ ಬಂತು. ಅಷ್ಟಕ್ಕೂ ತಾವ್ಯಾಕೆ ಬಂದಿರೋದು? ಮೊದಲು ನಾನು ಚೇತರಿಸ್ಕೊಳ್ಳೋದಕ್ಕೆ ಬಿಡಿ. ಪರಿಸ್ಥಿತಿಗೆ ಅನುಗುಣವಾಗಿ ಪದ್ಧತಿಗಳು ಬದಲಾಗತ್ತಮ್ಮ. ನನ್ನ ತಂಗಿ 4 ದಿನಗಳ ನಂತರ ಮನೆಯಿಂದ ಹೊರಟೋಗ್ತಾಳೆ ಅಂತ ಎಲ್ಲರೂ ಸುಳ್ಳು ಪ್ರೀತಿನ ತೋರಿಸ್ತಿದ್ದೀರಾ ಹೇಗೆ? ಅವನಿ ಮೇಲೆ ನಮ್ಗಿರೋ ಪ್ರೀತಿ ನಿನಗೆ ಯಾವತ್ತಿಗೂ ಅರ್ಥ ಆಗೋದಿಲ್ಲ. ಅದನ್ನ ನಿರೂಪಿಸ್ಕೋಬೇಕಾದ ಅವಶ್ಯಕತೆ ನಮ್ಗಿಲ್ಲಮ್ಮ. ಇಂಥ ದೊಡ್ಡ ಮನೇಲಿ ನನ್ನ ತಂಗಿ ಕೆಲಸದವಳ ತರ ಅಲ್ದೇನೆ ಮನೆ ಸೊಸೆಯಾಗಿ ಯಾವಾಗ ಇರ್ತಾಳೋ ಅಂತ ಅನ್ಕೋತಿದ್ದೆ. ಈವಾಗ ಹಾಗೆ ಕಾಣಿಸಿದ್ಲು, ನನಗೆ ತುಂಬಾ ಸಂತೋಷ ಆಗ್ತಿದೆ. ಕಾಫಿ. ಈ ಮನೆ 2ನೇ ಸೊಸೆ ಅತ್ತೆ ಅಂತ ಜಾತಕ ಹೊಂದಿರೋ ಮುದ್ದಿನ ಸೊಸೆ ನನಗ್ ಕಾಫಿ ತಗೊಂಡ್ ಬಂದಿದ್ದು ತುಂಬಾ ಕ್ರೂರವಾಗಿದೆ. ಹೌದು, ನನ್ ಮೇಲಿರೋ ಕೋಪಕ್ಕಿದ್ರಲ್ಲೇನೋ ಬೆರೆಸಿಲ್ಲ ತಾನೆ. ನಿಂಗೆ ಅಷ್ಟೊಂದು ಅನುಮಾನ ಇದ್ರೆ ನಾನ್ ಹೋಗಿ ತಗೊಂಡ್ ಬರ್ತೀನಿ ಅಕ್ಕ. ಏನು ಅಗತ್ಯ ಇಲ್ಲಮ್ಮ. ನಿಹಾರಿಕಾ ಅಂತ ಕೆಲ್ಸ ಏನಾದ್ರೂ ಮಾಡಿದ್ರೆ ನಾನ್ ಸುಮ್ನೆ ಇರ್ತೀನೇನಮ್ಮ. ಅಕ್ಕ ಕಾಫಿ ಕುಡಿ. ಯಾಕೆ ಬಂದಿದ್ಯಾ ಅಂತ ಇವಾಗಾದ್ರೂ ಹೇಳ್ತೀಯಾ? ಬಂದಿರೋಳು ಹೇಳ್ದೆ ಇರ್ತೀನ? ಯಾವುದೋ ಒಂದು ಬಾಂಬ್ ಬ್ಲಾಸ್ಟ್ ಮಾಡ್ತೀಯಲ್ಲ, ಬೇಗ ಬ್ಲಾಸ್ಟ್ ಮಾಡು. ನಾಳೆ ನಮ್ಮ ಮನೇಲಿ ಅವನಿ ಹತ್ರ ಸೌಭಾಗ್ಯಲಕ್ಷ್ಮಿ ವ್ರತ ಮಾಡಿಸ್ಬೇಕು ಅನ್ಕೋತಿದ್ದೀನಿ. ಆ ವ್ರತದಲ್ಲಿ ಅವನಿ ಪಕ್ಕದಲ್ಲಿ ಶ್ರೀಕರ್ ಕೂಡ ಕುತ್ಕೋಬೇಕು. ಇಬ್ಬರನ್ನು ನಾಳೆ ನಮ್ಮ ಮನೆಗೆ ಬನ್ನಿ ಅಂತ ಕರೆಯೋದಕ್ಕೆ ಬಂದಿದ್ದೀನಿ. ಬುದ್ಧಿ ಇದ್ದೆ ಮಾತಾಡ್ತಿದ್ದೀರಾ? ನನ್ನ ಬುದ್ಧಿ ಚೆನ್ನಾಗೇ ಇದೆ. ಯಾಕೆ, ನಿನ್ ತಲೆ ಏನಾದರೂ ಕೆಟ್ಟಿದೆಯಾ? 4 ದಿನದಲ್ಲಿ ನಮ್ಮ ಮದುವೆ ಇಟ್ಕೊಂಡು ಇವಾಗ ಇವ್ರ ಹತ್ರ ಸೌಭಾಗ್ಯಲಕ್ಷ್ಮಿ ವ್ರತ ಯಾಕೆ? ನಾನು ಒಪ್ಕೊಳ್ಳಲ್ಲ. ಮಾಡಿಸೋದು ಸುಜಾತ, ನೀನ್ ಒಪ್ಕೊಳ್ಳೋದೇನು ಮಣ್ಣು? ಅದು ಹೇಗಾಗತ್ತೆ ಸುಜಾತ, ತಪ್ಪಲ್ವಾ? ಮದುವೆ ಆಗಿರೋನ್ಗೆ ಮತ್ತೊಂದು ಮದುವೆ ಮಾಡ್ಬೇಕು ಅನ್ಕೋತಿದ್ದೀರಾ, ಅದು ತಪ್ಪಲ್ಲ ಅಂತ ಯಾಕೆ ಹೇಳ್ತಿಲ್ಲ? ಅದು ಬೇರೆ ಇದು ಬೇರೆ. ನೀವು ಬೇರೆ ಮಾಡಿದ್ರೆ ಆಗಲ್ಲ ಇಲ್ಲಿ. ಹೊರಗಡೆ ಜನ ನಗ್ತಾರೆ. ವಿಗ್ರಹಕ್ಕೋಸ್ಕರ ಸೊಸೆಗೆ ಅನ್ಯಾಯ ಮಾಡ್ಬೇಕು ಅಂತ ನಿರ್ಧರಿಸ್ಕೊಂಡಾಗ್ಲೇ ಈ ಮನೆ ಮರ್ಯಾದೆ ಹೋಗಿದೆ. ಶ್ರೀಕರ್ನ ಬಿಡುವಂತ ಸಮಯ ಬಂದಿದೆ. ಇವಾಗ ಅವನಿ ಹತ್ರ ವ್ರತ ಮಾಡಿಸ್ಬೇಕು ಅನ್ಕೊಳ್ಳೋದ್ರ ಹಿಂದೆ ನಿಮ್ ಉದ್ದೇಶ ಏನು? ಮದ್ವೆ ಆಗೋವರೆಗೂ ನನ್ನ ದೃಷ್ಟಿಯಲ್ಲಿ ಇವರಿಬ್ರು ಗಂಡ ಹೆಂಡತಿನೇ. ಅಷ್ಟರಲ್ಲಿ ಇವ್ರ ಹತ್ರ ನನಗಿಷ್ಟ ಬಂದಾಗೆ ವ್ರತ ಹೋಮ ಪೂಜೆ ಮಾಡಿಸ್ತೀನಿ. ವಿಗ್ರಹ ಮನೆಗೆ ಬರೋದಕ್ಕೆ ನಿಮ್ ಹೋರಾಟ ನೀವು ಮಾಡಿದ್ರಿ. ಅವನಿನ ಹೊರಗಡೆ ಕಳಿಸೋದಕ್ಕೆ ನಿಹಾರಿಕಾ ತನ್ನ ಹೋರಾಟ ತಾನ್ ಮಾಡ್ತಿದ್ದಾಳೆ. ಶ್ರೀಕರ್ನ ಪಡ್ಕೊಳ್ಳೋದಕ್ಕೆ ಅಲೇಖ್ಯ ತನ್ನ ಹೋರಾಟ ತಾನ್ ಮಾಡ್ತಿದ್ದಾಳೆ. ನನ್ನ ತಂಗಿ ತನ್ನ ಸೌಭಾಗ್ಯನ ಕಳ್ಕೋಬಾರ್ದು ಅಂತ ಅವಳ ಅಕ್ಕ ಆಗಿ ನನ್ನ ಹೋರಾಟನ ನಾನ್ ಮಾಡ್ತಿದ್ದೀನಿ. ಅವರವರ ಪ್ರಯತ್ನ ಅವರವರದು, ಕೊನೆಗೆ ಯಾರು ಗೆಲ್ತಾರೋ ನೋಡೋಣ. ನಾನಿನ್ ಸ್ವಂತ ಆಗ್ತೀನಿ ಅನ್ನೋ ನಂಬಿಕೆ ನಿನಗಿದೆ ಅಲ್ವಾ? ಹಾಗಿದ್ದಾಗ ನೀನ್ ಯಾಕೆ ಭಯ ಪಡ್ತಿದ್ಯಾ? ಇನ್ನೊಂದು 4 ದಿನ ಇದೆ ಅಲ್ವಾ? ಸುಜಾತ ಅತ್ತೆಗೆ ಅವನಿಗೆ ಇಷ್ಟ ಬಂದಿದ್ ಮಾಡ್ಕೊಳಕ್ ಬಿಡಿ. ಆಗಲ್ಲ, ನಾನ್ ನಿಜವಾಗ್ಲೂ ಒಪ್ಕೊಳ್ಳಲ್ಲ. ನೀನ್ ಒಪ್ಕೊಳ್ಳಿಲ್ಲ ಅಂದ್ರೂ ನಾನ್ ಹೋಗ್ತೀನಿ.
ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನು ಅಷ್ಟೇ ಮಾಡಿರ್ಲಿಲ್ಲ. ಏನೀ ಗಲಾಟೆ, ಅಷ್ಟಕ್ಕೂ ಮನೇಲಿ ಯಾವ ಕ್ಷಣ ಏನ್ ನಡೆಯುತ್ತೋ ಅರ್ಥನೇ ಆಗ್ತಾ ಇಲ್ಲ. ನೀವ್ಯಾಕೇನು ಮಾತಾಡ್ತಿಲ್ಲ ವೇದವತಿಯವರೇ? ಆಗಲ್ಲ ಅಂತ ಹೇಳಮ್ಮ. ಹಾಗೆ ಹೇಳಿಲ್ಲ ಅಂದ್ರೆ ನಮ್ ಗೌರವಕ್ಕೆ ಧಕ್ಕೆ ಆಗುತ್ತೆ. ಹೇಳ್ಬಿಡಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ ಹೇಳಿ ಅತ್ತೆ. ವೇದ, ನಿನ್ ಮನ್ಸಿಗೆ ಏನ್ ತೋಚಿದ್ರೆ ಅದನ್ನ ಹೇಳು. ವ್ರತ ಮಾಡಿಸೋದಿಕ್ಕೆ ಆಗೋದಿಲ್ಲ ಸುಜಾತ. ಸೌಭಾಗ್ಯ ಲಕ್ಷ್ಮಿ ವ್ರತಕ್ಕೋಸ್ಕರ ನೀನು ಅವನಿನ ಶ್ರೀಕರ್ಣ ನನ್ನ ಮನೆಯಿಂದ ಕರ್ಕೊಂಡು ಹೋಗೋದಕ್ಕಾಗಲ್ಲ. ನಿನ್ನ ಮನೆಯಲ್ಲಿ ಚಿಕ್ಕ ಪೂಜೆ ಕೂಡ ಮಾಡಿಸೋಕ್ಕಾಗಲ್ಲ. ನನ್ನ ಮೀರಿ ನೀನೇನು ಮಾಡೋಕ್ಕಾಗಲ್ಲ. ಯಾಕೆ? ಅದರಿಂದ ನಿಮಗಾಗೋ ನಷ್ಟ ಏನು? ಯಾಕೆ ಅಂದ್ರೆ ನಿಮ್ಮ ಮನೇಲಿ ವ್ರತ ಮಾಡಿದ್ರೆ ನಮ್ಮ ಮನೆಯವ್ರು ಯಾರಾದರೂ ಬಂದು ಹಾಳು ಮಾಡ್ತಾರೆ. ಅದಕ್ಕೆ ಆ ವ್ರತನ ನಮ್ಮನಲ್ಲೇ ಮಾಡೋಣ. ಅಲೇಖ್ಯ ಶ್ರೀಕರ್ ಮದ್ವೆಗೆ ನಾವ್ ಯಾರು ಅಡ್ಡಿ ಮಾಡಕ್ ಆಗ್ತಿಲ್ಲ. ಅವನಿಗೆ ಕೂಡ ಕೊಟ್ಟಿರೋ ಮಾತನ್ನ ತಪ್ಪಿಸೋದಕ್ಕಾಗ್ತಿಲ್ಲ. ಹಾಗಿದ್ದಾಗ 15ನೇ ತಾರೀಕಿನವರೆಗೂ ಅವನಿ ಶ್ರೀಕರ್ ಅವ್ರಿಗೆ ಇಷ್ಟ ಬಂದಾಗಿರ್ತಾರೆ. ತಡೆಯೋ ಅಧಿಕಾರ ಯಾರಿಗೂ ಇಲ್ಲ. ನೀವು ಪಕ್ಷಪಾತದ ಬುದ್ಧಿ ತೋರಿಸ್ತಿದ್ದೀರಾ ಅತ್ತೆ. ಹಾಗೆ ತೋರಿಸೋಳೆ ಆಗಿದ್ರೆ ಅಲೇಖ್ಯಗೆ ಯಾವಾಗ್ಲೋ ಹೊರಗಡೆ ಹೋಗು ಅಂತಿದ್ದೆ. ಮಾತಿಗೆ ಬೆಲೆ ಕೊಡೋ ವ್ಯಕ್ತಿ ನಾನು. ಇನ್ ಯಾರು ಮಾತಾಡಬೇಡಿ. ನಮ್ಮ ಮನೇಲಿ ನಾಳೆ ಅವನಿ ವ್ರತ ಮಾಡ್ತಾಳೆ ಅಷ್ಟೇ. ಸುಜಾತ, ವ್ರತಕ್ಕೆ ಸಂಬಂಧಿಸಿರೋ ಏರ್ಪಾಡೆಲ್ಲ ನಾನು ಮಾಡಿಸ್ತೀನಿ. ನೀನು ನಾಳೆ ಬಾಮ್ಮ. ಒಪ್ಕೋತಿರೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ನಿಮ್ಮ ಮನೇಲೇ ಮಾಡ್ತೀನಿ ಅಂದಿದ್ದು ನನಗೆ ತುಂಬ ಸಂತೋಷ ಆಗ್ತಿದೆ. ಇನ್ ನಿಮ್ ಕೆಲ್ಸ ನೋಡ್ಕೊಳ್ಳಿ. ಹೋಗಿ ಹೋಗಿ. ಈ ವ್ರತ ನೀವು ಬೇರೆ ಆಗ್ದಾಗೆ ನಿಮ್ಮ ಬಂಧನ ಕಾಪಾಡೋಕ್ಕಾದ್ರೆ ಅದಕ್ಕಿಂತ ಸಂತೋಷ ನಮ್ಗಿನ್ನೇನಿರುತ್ತಮ್ಮ. ನಾಳೆ ನಮ್ಮ ಮನೇಲಿ ಅವನಿ ಹತ್ರ ಸೌಭಾಗ್ಯಲಕ್ಷ್ಮಿ ವ್ರತ ಮಾಡಿಸ್ಬೇಕು ಅನ್ಕೋತಿದ್ದೀನಿ. ಆ ವ್ರತದಲ್ಲಿ ಅವನಿ ಪಕ್ಕದಲ್ಲಿ ಶ್ರೀಕರ್ ಕೂಡ ಕುತ್ಕೋಬೇಕು. ಏನ್ ಯೋಚನೆ ಮಾಡ್ತಿದ್ಯಾ? ಅವನಿ ಅವ್ರಕ್ಕ ಹಾಗೆ ಹೇಳೋದ್ಲಲ್ಲ, ಸೌಭಾಗ್ಯವತಿ ವ್ರತ ಮಾಡಿಸ್ತಾಳಂತೆ. ಗಂಡ ಹೆಂಡತಿ ಹತ್ರ ಅಂತ ವ್ರತ ಮಾಡಿಸಿದ್ರೆ ಅಷ್ಟೇ ಕತೆ. ಇನ್ನು ಅವ್ರು ಬಂದ ಇನ್ನಷ್ಟು ಬಲವಾಗಿ ಬದಲಾಗಲ್ವಾ? ಅವಾಗ ನನ್ನ ಪರಿಸ್ಥಿತಿ ಏನು? ಆದ್ರೂ ವೇದವತಿಗೆ ಬುದ್ಧಿ ಇಲ್ದೇನೆ ಹಾಗೆ ಹೇಳಿ ಎನ್ಕರೇಜ್ ಮಾಡ್ತಾಳೆ. ವಿಗ್ರಹ ಮನೆಗೆ ಬಂದಾಯ್ತು ಅಂತ ವೇದವತಿ ತುಂಬಾ ರಿಲ್ಯಾಕ್ಸ್ ಆಗೋಗಿದ್ದಾರೆ. ಅದಕ್ಕೆ ಚಿಕ್ಕ ಸೊಸೆಗೆ ಚಿಕ್ಕ ಸಮಸ್ಯೆ ಕೂಡ ಬರ್ದೇ ಇರೋ ಹಾಗೆ ಕಾಪಾಡ್ಕೋತಾ ಇದ್ದಾರೆ. ಆದ್ರೂ ನೀನ್ ಯಾಕೆ ಭಯ ಪಡ್ತಿದ್ಯಾ? ಅವನಿಗಿಂತ ಮೊದಲು ಚಿಕ್ಕ ವಯಸ್ಸಲ್ಲಿ ಶ್ರೀಕರ್ ಹತ್ರ ತಾಳಿ ಕಟ್ಟಿಸ್ಕೊಂಡಿದ್ಯಾ. ಅವ್ರ ಸಂಬಂಧಕ್ಕಿಂತ ನಿನ್ ಬಂಧಾನೇ ಸ್ಟ್ರಾಂಗ್ ಆಗಿರೋದು. ನನಗ್ ಸಮಾಧಾನ ಮಾಡೋಕೆ, ನನಗ್ ಧೈರ್ಯ ತುಂಬೋದಕ್ಕೆ ಹೀಗ್ ಹೇಳ್ತಿದ್ಯಾ? ಇಲ್ಲ ನಿಜವಾಗ್ಲೂ ಅದೇ ನಿಜನಾ? ಇಷ್ಟ ಕಾಲ ನಂಬ್ದೋಳ್ ನೀನು, ಇವಾಗ ಸಡನ್ ಆಗಿ ಈ ತರ ಯಾಕೆ ಆಡ್ತಿದ್ಯಾ? ಕಣ್ಮುಂದೆ ನಡೀತಿರೋ ಘಟನೆಗಳು ಮನ್ಸನ್ನ ಬದಲಾಯಿಸ್ತಿದೆ. ಶ್ರೀಕರ್ ನನಗ್ ಸಿಗ್ಬಾರ್ದು ಅಂತಾನೆ ಅವನಿ ಅವ್ರ ಅಕ್ಕನ ಜೊತೆ ಸೇರಿ ವ್ರತದ ಪ್ಲಾನ್ ಮಾಡಿದ್ದಾಳೆ. ಅತ್ತೆ ಮಾವ ಅವನಿ ಸುಜಾತ ಬಂಧುಗಳು, ನಾವು ಹೊರಗಿನವರು. ಅದಕ್ಕೆ ನಮ್ಮನ್ ಕಂಡ್ರೆ ಅಷ್ಟಕ್ಕಷ್ಟೇ. ಇವಾಗ ಏನ್ ಮಾಡೋಣ? ವ್ರತಕ್ ಬರೋ ಮುತ್ತೈದೆಯರ ಹತ್ರ ಅವನಿಗೆ ನಾವು ಚೀ ಅನಿಸ್ಬೇಕು. ಅದ್ ಹೇಗ್ ಸಾಧ್ಯ? ತುಂಬಾ ಹೊತ್ತಿಂದ ತುಂಬಾ ಆಳವಾಗಿ ಯೋಚನೆ ಮಾಡ್ತಾ ಇದ್ದೀನಿ.
ನಾಳೆ ಹೇಗಾದ್ರೂ ವ್ರತನ ಹಾಳ್ ಮಾಡ್ಬೇಕು ಅಂತ. ನನಗ್ ಬಂದಿರೋ ಯೋಚನೆ ಏನ್ ಗೊತ್ತಾ? ಏನು? ವ್ರತ ಪೂರ್ತಿ ಆದ್ಮೇಲೆ ಮುತ್ತೈದೆಯರಿಗೆಲ್ಲ ಅವನಿ ಬಾಗಿನ ಕೊಡ್ತಾಳಲ್ವಾ? ಹೌದು. ಬಾಗಿನದಲ್ಲಿ ವೀಳೆದೆಲೆ ಅಡಿಕೆ ಇರತ್ತೆ ಅಲ್ವಾ? ಅದು ಮುತ್ತೈದೆಯರ ಕೈಯಲ್ಲಿ ಬೆಂಕಿ ಹತ್ಕೊಳ್ಳೋ ತರ ನಾನ್ ಮಾಡ್ತೀನಿ. ಏನು ಗ್ರಾಫಿಕ್ ಸಿನಿಮಾ ಬಗ್ಗೆ ಹೇಳ್ದಾಗ ಹೇಳ್ತಿದ್ಯಾ? ಅದ್ ಹೇಗ್ ಸಾಧ್ಯ? ರಂಜಕ ಮತ್ತೆ ಕರ್ಪೂರದಿಂದ ಕೂಡಿರೋ ಮಿಶ್ರಣನ ಒಂದು ಪ್ಯಾಕೆಟ್ ಆಗಿ ತಯಾರು ಮಾಡ್ತೀನಿ. ಸರಿಯಾದ ಸಮಯದಲ್ಲಿ ಅದು ಬಾಗಿನದ ಹತ್ರ ಸೇರ್ಕೊಳ್ಳೋ ಹಾಗೆ ಮಾಡ್ತೀನಿ. ಅವಾಗ ಅದು ಕೆಮಿಕಲ್ ರಿಯಾಕ್ಷನ್ ಆಗಿ 5-15 ನಿಮಿಷದ ಒಳಗಡೆ ಬಗ್ಗಂತ ಬೆಂಕಿ ಹತ್ಕೊಳ್ಳುತ್ತೆ. ನಿಜವಾಗ್ಲೂ? ನಾ ಏನೋ ರಿಸರ್ಚ್ ಮಾಡಿರೋ ಹಾಗೆ ಹೇಳ್ತಿದ್ಯಾ? ಮಾಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಕಣ್ಣಾರೆ ನೋಡೋವರೆಗೂ ನಂಬಲ್ಲ. ಹಾಗಾದ್ರೆ ನಿನಗೆ ಸ್ಯಾಂಪಲ್ ಆಗಿ ಒಂದ್ಸಲ ಮಾಡಿ ತೋರಿಸ್ತೀನಿ ಇರು.